ಸಿಎಲ್ಇ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಬಳಗದಿಂದ ನೀಡುವ ಬಿಸಿ ಗಂಗಾಲ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಹುಕ್ಕೇರಿ ಸಮೂಹ ಸಂಪನ್ಮೂಲ ಕೇಂದ್ರ ಸಮನ್ವಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯಾಧ್ಯಾಪಕ ಅಕ್ಕಪ್ಪ ಶಿವಶಂಕರ್ ಪದ್ಮನವರ್ ಅವರಿಗೆ ಶೇಗುಣಸಿ ವಿರಕ್ತ ಮಠದ ಡಾಕ್ಟರ್ ಮಹಾಂತಪ್ರಭು ಮಹಾಸ್ವಾಮಿಗಳು ನೀಡಿ ಗೌರವಿಸಿದರು. ಶಿಕ್ಷಕರು ಕೇವಲ ಅಕ್ಷರ ಕಲಿಸುವ ಕೆಲಸ ಮಾಡದೆ ಮಕ್ಕಳ ಹೃದಯ ಮುಟ್ಟುವ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಸಿದಾಗ ಮಾತ್ರ ಒಬ್ಬ ಯಶಸ್ವಿ ಶಿಕ್ಷಕನಾಗಲು ಸಾಧ್ಯ ಎಂದು ಶೇಗುಣಸಿ ವಿರಕ್ತ ಮಠದ ಡಾಕ್ಟರ್ ಮಹಾಂತಪ್ರಭು ಮಹಾಸ್ವಾಮಿಗಳು ಹೇಳಿದರು. ಪಟ್ಟಣದ ಸಿಎಲ್ಇ ಸಂಸ್ಥೆಯ ಸಭಾಭವನದಲ್ಲಿ ಸಿಎಲ್ಇ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಬಳಗ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ಬಿಸಿ ಗಂಗಾಲ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಇಂದಿನ ಶಿಕ್ಷಣ ಕೇವಲ ಅಂಕ ಪಡೆಯುವುದಾಗಿದೆ. ಹೀಗಾಗಿ ಶಿಕ್ಷಣಕ್ಕಾಗಿ ಮಕ್ಕಳ ಮೇಲೆ ಪಾಲಕರು ಒತ್ತಡ ಹೇರುತ್ತಿರುವುದರಿಂದ ಮಕ್ಕಳು ಆತ್ಮಹತ್ಯೆಗೆ ಶರಣಾಗುತ್ತಿರುವುದು ವಿಷಾದನೀಯ ಎಂದರು. ಈ ಒಂದು ಕಾರ್ಯಕ್ರಮ ಬರೋದಕ್ಕಿಂತ ಪೂರ್ವದಲ್ಲಿ ನಾವು ವಿಚಾರ ಮಾಡ್ತಿದ್ದೀವಿ, ಇವತ್ತು ಶಿಕ್ಷಕರ ದಿನಾಚರಣೆ ಏನು ಮಾತಾಡೋದು, ಹೆಂಗೆ ಮಾತಾಡೋದು ಅಂತ ಹೇಳಿ. ನನಗೆ ಜ್ಯೋತಿಬಾ ಫುಲೆಯವರ ಒಂದು ಮಾತು ಮೇಲಿಂದ ಮೇಲೆ ನೆನಪಿಗೆ ಬರ್ತಿದ್ದೆ. ಜ್ಯೋತಿಬಾ ಫುಲೆಯವರು ಒಳ್ಳೆ ಕೆಲಸ ಮಾಡೋರು. ಇಂಗ್ಲೆಂಡಿನ ರಾಣಿ ಕೇಳಿದ್ರು, ನಿಮ್ಗೇನು ಬೇಕು ಕೇಳಿ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿ ಜ್ಯೋತಿಬಾ ಫುಲೆಯವರು ಹೇಳಿದರು, ನನ್ನ ದೇಶದ ಜನರಿಗೆ ಶಿಕ್ಷಣವನ್ನು ಕೊಡಿರಿ ಅಂತ. ಯಾರೋ ಆತ್ಮೀಯರೊಬ್ರು ಕೇಳಿದ್ರು ಅವರು, ಅಲ್ರಿ ಶತಮಾನಗಳಿಂದ ನಾವೆಲ್ಲ ಸಹಾಯಕತ್ತೀವಿ, ರಕ್ತಪಾತ ಆಗಕತ್ತದ, ಬಲಿದಾನ ಆಗಕತ್ತದ, ಇಂಗ್ಲೆಂಡಿನ ನಭಿಶಕ್ತ ರಾಣಿನೇ ನಿಮಗೆ ಏನ್ ಬೇಕು ಕೇಳಿದೆ ಅಂತ ತಿಳ್ಕೊಂಡು ಕೇಳಿದಾಗ ಸ್ವಾತಂತ್ರ್ಯ ಬೇಕು ಅಂತ ಕೇಳಿಬಿಟ್ಟಿದ್ರೆ ಆರಾಮ್ ಇರ್ತಿದ್ವಿ, ಏನು ಸ್ವಾತಂತ್ರ್ಯವನ್ನು ಕೇಳಲ್ಲ ಶಿಕ್ಷಣ ಕೇಳಿದ್ರೆ ಅಂತ ಹೇಳಿ ಜ್ಯೋತಿಬಾ ಫುಲೆ ಅವ್ರು ಹೇಳಿದ್ರು. ಸ್ವಾತಂತ್ರ್ಯವನ್ನು ಕೇಳಲಾರ್ದ ನಾನು ಶಿಕ್ಷಣವನ್ನು ಯಾಕೆ ಕೇಳಿದೆ ಅಂದ್ರೆ, ಸ್ವಾತಂತ್ರ್ಯ ಬಂತು ಅಂದ್ರೆ ಶಿಕ್ಷಣ ಬರ್ತೈತೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಂದು ಸರಿ ನನ್ನ ಜನರಿಗೆ ಶಿಕ್ಷಣ ಬಂತು ಅಂದ್ರೆ ಸ್ವಾತಂತ್ರ್ಯ ತಂತಾನ ಬರ್ತದೆ, ಹೀಗಾಗಿ ಸ್ವಾತಂತ್ರ್ಯ ಶಿಕ್ಷಣ ಜ್ಯೋತಿಬಾ ಫುಲೆ ಅವರು ಹೇಳಿದ್ರು ಅನ್ನುವಂಥದ್ದನ್ನು ಅವ್ರ ಚರಿತ್ರೆಯಲ್ಲಿ ನಾನು ನೋಡ್ತೇನೆ. ಈ ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯ. ಶಿಕ್ಷಣ ಇಲ್ಲ ಅಂದ್ರೆ ಏನೋ ಇರೋದು, ಶಿಕ್ಷಣ ಅಂದ್ರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಆತ್ಮವಿಶ್ವಾಸವನ್ನು ಹುಟ್ಟಿಸುವುದೇ ಶಿಕ್ಷಣ. ನಿಮ್ಮ ಜೀವನದಲ್ಲಿ ನೀವು ಸೋತ್ರೂ ನೀವು ಆತ್ಮವಿಶ್ವಾಸದಿಂದನೇ ಇರಬೇಕು, ಗೆದ್ರೂ ಆತ್ಮವಿಶ್ವಾಸದಿಂದನೇ ಇರಬೇಕು ಅಂತ ಶಿಕ್ಷಣವನ್ನು ಕೊಡುವಂತಹ ಶಿಕ್ಷಕರಿಗೆ ಒಂದು ಗೌರವ ಕೊಡುವಂಥ ಒಂದು ದಿನ ಇವತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಸಿಕೊಂಡಾಗ, ಅಂದರೆ ಸೆಪ್ಟೆಂಬರ್ 5ಕ್ಕೆ ಮಾತ್ರ ನಾವು ಗುರುಗಳಿಗೆ ನಮಸ್ಕಾರ ಮಾಡಿ ಮತ್ತು ಆರರಿಂದ ಮತ್ತು ಅವ್ರ ಜೊತೆ ಹೆಂಗೆ ಬೇಕಾದ್ರೆ ನಡ್ಕೊಳ್ಳೋದು ಅಂತಲ್ಲ, ಅದು ಪ್ರತಿನಿತ್ಯನೂ ಕೂಡ ಆಗಬೇಕಾಗಿರುವಂಥ ಶಿಕ್ಷಕರ ದಿನಾಚರಣೆ. ನಾನು ಅಮೇರಿಕಾದಲ್ಲಿರುವಂಥ S. ಚಂದ್ರಶೇಖರ್ ಅನ್ನುವಂಥ ಒಂದು ಇತಿಹಾಸವನ್ನು ಗೊತ್ತಿದೆ. ಕೇವಲ ಇಬ್ಬರಿಗೆ ಪಾಠ ಮಾಡೋ ಸಲುವಾಗಿ 40 ಕಿಲೋಮೀಟರ್ ದೂರ ಹೋಗ್ತಿದ್ರು. ಅವ್ರಿಗೆ ಯಾರೋ ಕೇಳಿದರು, ಇಬ್ಬರಿಗೆ ಪಾಠ ಮಾಡ್ತೀರಿ 40 ಕಿಲೋಮೀಟರ್ ಯಾಕೆ ದೂರ ಹೋಗ್ತೀರಿ, ನೀವು ಇಲ್ಲೇ ಪಾಠ ಮಾಡ್ತೀನಿ ಅಂತ ಹೇಳಿರಿ 400 ಜನ ಬಂದು ಕೇಳ್ತಾರ ಅಂತ ಯಾರೋ ಹೇಳಿದಾಗ S. ಚಂದ್ರಶೇಖರ್ ಅವ್ರು ಹೇಳೋರು, ಇಬ್ಬರ ಸಲುವಾಗಿ 40 ಕಿಲೋಮೀಟರ್ ಅಂತೀಯಲ್ಲಪ್ಪ, ಅಂತ ಇಬ್ಬರ ಹುಡುಗರ ಸಲುವಾಗಿ 40 ಕಿಲೋಮೀಟರ್ ಅಲ್ಲ 400 ಕಿಲೋಮೀಟರ್ ದೂರ ಹೋದ್ರೂ ಕೂಡ ನಾನು ಪಾಠ ಮಾಡ್ತೀನಿ ಅಂತ S. ಚಂದ್ರಶೇಖರ್ ಮುಂದೆ ಹೆಂಗಾಗ್ತದೆ ನೋಡ್ರಿ, ಆ ಇಬ್ಬರಿಗೂ ನೊಬೆಲ್ ಪಾರಿತೋಷಿಕ ಪ್ರಶಸ್ತಿ ಬರ್ತದೆ. ಆ ಇಬ್ಬರಿಗೆ 40 ಕಿಲೋಮೀಟರ್ ದೂರ ಹೋಗಿ ಪಾಠ ಮಾಡುವಂಥವ್ರಿಗೆ ಆ ಇಬ್ಬರಿಗೂ ಕೂಡ ನೊಬೆಲ್ ಪಾರಿತೋಷಕ ಬಂದಾಗ S. ಚಂದ್ರಶೇಖರ್ ಹೇಳೋರು, ನೋಡ್ರಿ ನನ್ನ ಕ್ಲಾಸಿಕ್ ಕ್ಲಾಸನ್ನು ನೊಬೆಲ್ ಪಾರಿತೋಷಕ ಪಡ್ಕೊಳ್ತು ಅಂತ ಹೇಳಿ ಹೃದಯ ತುಂಬಿ ಅವ್ರು ಮಾತಾಡ್ತಿದ್ರು. ರೋಮಾಂಚನ ಆಗಿರ್ತದೆ ಅಂದ್ರೆ ಆ ಕಮಿಟ್ಮೆಂಟ್ ನೋಡಿ ಹೆಂಗಿರ್ತದೆ ಅಂತ. ಶಿಕ್ಷಕರು ಅಂದ್ರೆ ಜಾನ್ ಎಫ್ ಕೆನಡಿ ಹೇಳೋರು, ಟೀಚರ್ಸ್ ಇನ್ ಅಮೆರಿಕಾ ದೇ ಸೀ ದೇರ್ ಸ್ಟೂಡೆಂಟ್ಸ್ ಆಸ್ ಫ್ಯೂಚರ್ ಪ್ರೆಸಿಡೆಂಟ್ಸ್ ಆಫ್ ಅಮೆರಿಕಾ ಅಂತ ಹೇಳೋರು. ಇದರರ್ಥ ಏನು ಅಂದ್ರೆ ಅಮೆರಿಕದಲ್ಲಿರುವಂತಹ ಎಲ್ಲ ಟೀಚರ್ಗಳು ತಮ್ಮ ಈ ಕೊಠಡಿಯಲ್ಲಿ ಇರುವಂತಹ ಮಕ್ಕಳನ್ನು ಹೆಂಗ್ ನೋಡ್ತಾರೆ ಅಂದ್ರೆ, ನನ್ನ ಕೊಠಡಿಯಲ್ಲಿ ಅಮೆರಿಕದ ಅಧ್ಯಕ್ಷ ಕುತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ, ಅವ್ರ ಮುಂದೆ ಅಮೆರಿಕದ ಅಧ್ಯಕ್ಷರಾಗ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಪಾಠ ಮಾಡಬೇಕು ಅಂತ ಜಾನ್ ಎಫ್ ಕೆನಡಿ ಅವರು ಯಾವಾಗಲೂ ಹೇಳೋರು ಅಂತ ನಾವು ಕೇಳ್ತೀವಿ. ಒಬ್ಬ ಗುರುವಿನ ತಾಕತ್ತು ಬಹಳ ದೊಡ್ಡ. ಈ ಮಾತು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ಬಿಟ್ಟು, ಅಲೆಕ್ಸಾಂಡರ್ ಮತ್ತು ಅರಿಸ್ಟಾಟಲ್ ಇಬ್ಬರು ನಡೀತಾ ಹೋಗ್ತಿದ್ರು. ದೊಡ್ಡದಾಗಿ ಒಂದು ಬಿಳಿ ಹರಿತಿತ್ತು, ನಮ್ಮ ಕೃಷ್ಣಾ ನದಿ 2019 ಹರಿತಲ್ಲ ಆ ಥರ ಹರಿತಾ ಇತ್ತು. ಅಲೆಕ್ಸಾಂಡರ್ಗೆ ಅರಿಸ್ಟಾಟಲ್ ಹೇಳಿದ್ರು, ನೋಡಪ್ಪ ಎಷ್ಟು ಹಾಳಾಗಲ್ಲ ಗೊತ್ತಿಲ್ಲ, ನೀ ಜಿಗಿಬೇಡ, ನಾನು ನಿನ್ನ ಗುರುವರಿಗೆ ನಾನು ಜಿಗಿತೀನಿ, ದಂಡಿಗೆ ಹೋದ್ಮೇಲೆ ಹೇಳ್ತೀನಿ ಹಿಂಗೆ ಬರಬೇಕಂತ ಹೇಳ್ತೀನಿ, ಆ ಥರ ನೀನು ಬರಬೇಕು ಅಂತ ತಿಳ್ಕೊಂಡು ಇನ್ನೂ ಬಾಯಿಯೊಳಗೆ ಮಾತನ್ನು ಮುಗಿದಿರಲಿಲ್ಲ. ಶಾಸ್ತ್ರ ತೇಜದ ಮನುಷ್ಯ 32 ವರ್ಷ ವಯಸ್ಸಿನಲ್ಲಿನೇ ಅಂತ ಜಗತ್ತನ್ನು ಗೆದ್ದಿರುವಂಥ ಅಲೆಕ್ಸಾಂಡರ್ ಜಿಗದೇ ಬಿಟ್ಟ. ಈ ಸಲ ಕಂತ ಹೋಗಿ ದಂಡಿಗೆ ನಿಂತ್ಕೊಂಡು ಗುರುಜಿ ಏನು ತೊಂದರೆ ಇಲ್ಲ ನೀವು ಬರಬಹುದು ಅಂತ ಹೇಳಿದಾಗ ಗುರುಗಳು ಈಸ್ಬಿದ್ರು. ದಂಡಿಗೆ ನಿಂತ್ಕೊಂಡ ಮೇಲೆ ಗುರುಗಳು ಕೇಳ್ತಾರೆ, ಯಾವತ್ತು ನನ್ನ ಮಾತು ಮೀರಿಲ್ಲಪ್ಪ ನೀನು, ನಿನ್ನ ತಂದೆ ಫಿಲಿಪ್ ದೊರೆಯ ಮಾತನ್ನು ಮೀರಿರ್ಬೋದು, ನನ್ನ ಮಾತು ಯಾವಾಗೂ ಮೀರಿರಲಿಲ್ಲ, ಇಂಥ ದೊಡ್ಡ ಬಳಿ ಇದೆ, ಹೆಚ್ಚು ಕಡಿಮೆ ಏನಾದರೂ ಆಗಿತ್ತು ಅಂದರೆ ಜಗತ್ತು ಒಬ್ಬ ಶ್ರೇಷ್ಠ ಸಾಮ್ರಾಜ್ಞನ ಕಳ್ಕೊಂಡ್ಬಿಡ್ತಿತ್ತಲ್ಲಪ್ಪ, ಯಾಕೆ ನನ್ನ ಮಾತು ಮೀರಿ. ಆವಾಗ ಅಲೆಕ್ಸಾಂಡರ್ ಬಂಗಾರದಂಥ ಮಾತು ಹೇಳಿ, ಗುರುಗಳೇ ನಿಮಗಿಂತ ಮೊದಲು ನಾನು ಯಾಕೆ ಜಿಗದೆ ಅಂದರೆ, ನನಗೇನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಜಗತ್ತು ಒಬ್ಬ ಶ್ರೇಷ್ಠ ಸಾಮ್ರಾಜ್ಞನ ಕಳ್ಕೊಳ್ತಿತ್ತು, ನಿಮಗೇನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ನನ್ನ
ನನ್ನಂತ ಸಾವಿರ ಜನ ಸಾಮ್ರಾಟರನ್ನ ತಯಾರು ಮಾಡುವಂತ ಒಬ್ಬ ಗುರುವಿನನ್ನು ಕಳ್ಕೊಳ್ತು. ಹೀಗಾಗಿ ನಾನು ಒಬ್ಬ ಗುರುವಿನ ಮಹತ್ವ ಎಷ್ಟು ದೊಡ್ಡದು ಅನ್ನುವಂಥದ್ದು ಧಾರವಾಡ ಸಾಹಿತಿಗಳಾದ ಡಾಕ್ಟರ್ ಸಂಗಮನಾಥ್ ಎಂ ಲೋಕಾಪುರ್ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶಿಷ್ಯರಿಗೆ ತನ್ನದೇ ಆದ ಪರಂಪರೆ ಇದೆ. ಸಮಾಜದಲ್ಲಿ ಅತ್ಯಂತ ಪವಿತ್ರವಾದ ವೃತ್ತಿಯೇ ಶಿಕ್ಷಕ ವೃತ್ತಿ. ಶಿಕ್ಷಕರಿಗೆ ಒಂದು ಗೌರವದ ಸ್ಥಾನವಿದೆ. ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಬೀರುವಂತಹ ಉತ್ತಮ ನಡತೆಯನ್ನು ಹೊಂದಿ ಮಕ್ಕಳ ಬದುಕು ಕಟ್ಟಿಕೊಳ್ಳುವಂತಹ ಶಿಕ್ಷಣ ನೀಡಬೇಕಾದ ಅಗತ್ಯವಿದೆ ಎಂದರು. ಪರಿಗಣಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಿದರು. ಬಹಳ ಯೋಗ್ಯವಾದ ಕೆಲಸ. ಇತ್ತೀಚೆಗೆ ಸರ್ಕಾರ ಹಲವಾರು ಟ್ರಸ್ಟ್ಗಳಿಗೆ ಅಧ್ಯಕ್ಷರನ್ನು ಸದಸ್ಯರನ್ನಾಗಿ ಮಾಡಿತ್ತು. ಅದರ ಮತ್ತೆ ಹಿಂದೆ ತಪ್ಪಂತು. ಯಾಕೆ ತಪ್ಪಂತು ಅಂದರೆ ಭಾಳ ಜನ ಸತ್ತೋರನ್ನು ಸದಸ್ಯರನ್ನಾಗಿ ಮಾಡಿದರು. ಆ ಸದಸ್ಯರಲ್ಲಿ ಭಾಳ ಜನ ಸತ್ತೋಗಿದ್ದರು. ಆದರೆ ಪ್ರಶಸ್ತಿ ಇರುವುದು ಜೀವಂತ ಜನರಿಗೆ ಅಂತ ಅನ್ನೋದನ್ನು ನೀವು ಸಿಎಲ್ಇ ಶಿಕ್ಷಣ ಸಂಸ್ಥೆಯವರು ಮಾಡಿ ತೋರಿಸಿದ್ದೀರಿ ಅಂತ ತಿಳ್ಕೊಂಡ. ಇವತ್ತು ಶಿಕ್ಷಕ ದಿನಾಚರಣೆ. ನಿನ್ನೆ ಬಸ್ಸಿನಲ್ಲಿ ನಾನು ಬೆಳಗಾವಿಯಿಂದ ಧಾರವಾಡಕ್ಕೆ ಪ್ರಯಾಣ ಮಾಡೋ ಬಂದಾಗ ಬಹಳ ಆತ್ಮೀಯ ಹಿರಿಯರೊಬ್ಬರು ನನ್ನ ಪಕ್ಕದಲ್ಲಿ ಕೂತಿದ್ದರು. ಅವ್ರು ಮಾತಾಡ್ತಾ ಅವ್ರು ಮಾತಾನೆ, ಏನ್ರಿ ಸರ್ ನಾಳೆ ನಿಮ್ಮ ದಿವಸ ಅಲ್ಲ ಅಂತಂದ್ರೆ. ನಾಳೆಗೆ ನಿಮ್ಮ ದಿವಸ ಅಂದ್ರಿ ಸರ್ ಅಂತಂದ್ರು ನನಗೆ ಸಡನ್ ಆಗಿ ಶಾಕ್ ಆಗ್ತದೆ. ಏ ನಿಮ್ಮ ಮುಂದೆ ಅಲ್ರಿ ನಾಳೆ ನಿಮ್ಮ ಶಿಕ್ಷಕರ ದಿನಾಚರಣೆ ಅಲ್ಲ ಅಂತಂದ್ರು ಸಂತೋಷಪ್ಪ ಮಾರಾಯ. ಬಹುತೇಕ ಶಿಕ್ಷಕರು ಅಂತಂದ್ರೆ ಗಂಗಾಧರ. 1989 ನಮ್ಮಣ್ಣ ಇಲ್ಲೇ ಎಕ್ಸಾಮ್ ಒಕ್ಕ ಟೀಚರ್ ಇದ್ರು. ನಾನು ಅವಾಗ ಎಮ್ಎ ಓದ್ತಾ ಇದ್ದೆ, ಈ ಕಡೆ ಬರ್ತಾ ಇದ್ದೆ. ಅವಾಗ ಇಬ್ಬರು ವ್ಯಕ್ತಿಗಳನ್ನ ನಾನು ನೋಡಿದ್ದೆ. ಒಬ್ರು ಮಲ್ಲಯ್ಯ ಅಜ್ಜ ಕೊಟ್ಗಿ ಮಠರು, ಇನ್ನೊಬ್ರು ನಮ್ಮ ಗಂಗಾಲ್ ಸರ್. ಗಂಗಾಲ್ ಸರ್ ನಮ್ಮ ಊರು ಪಕ್ಕದವರು, ಬಾದಾಮಿ ತಾಲೂಕಿನ ತೊಳಚಗುಡ ಅಂತಕ್ಕಂಥ ಊರಿನವರು, ಮಲಪ್ರಭಾ ನದಿ ತೀರದವರು. ಅವರ ಹೈಸ್ಕೂಲ್ ಟೀಚರ್ ಹೇಗಿದ್ರು ಅಂತಂದ್ರೆ ಪ್ರಾರ್ಥನಾ ಸಂದರ್ಭದಲ್ಲಿ ಬಹುತೇಕ ಅವ್ರ ಕೈಯಾಗಿ ಯಾರಾದರೂ ಕಲ್ತೋರಿದ್ರೆ ನೆನಪು ಮಾಡ್ಕೊಳ್ಳಿ, ಪ್ರಾರ್ಥನಾಕ್ಕೆ ಯಾರಾದರೂ ಲೇಟಾಗಿ ಬಂದರು ಅಂತಂದ್ರೆ ಒಂದು 1/2 ಕಿಲೋಮೀಟರ್ ಅವ್ನು ಓಡಾಕ ಹಚ್ತಿದ್ರು. ಅವ್ರು ಕೈಯೊಳಗೊಂದು ಬಡಿ ಇರ್ತತ್ತೋ ಅದನ್ನು ತೊಗೊಂಡು ಹಿಂಗೆ ಬಡಿತಿದ್ರು. ಆಮೇಲೆ ಪ್ರಾರ್ಥನಾ ಮುಗಿದ ತಕ್ಷಣ ಒಂದು 5 ನಿಮಿಷ ಯಾವುದಾದ್ರೂ ಒಂದು ಸುಭಾಷಿತದ ವ್ಯಾಖ್ಯೆಯನ್ನು ತೆಗೆದುಕೊಂಡು ಅದನ್ನು ಮಕ್ಕಳಿಗೆ ವಿವರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ರು. ಅದು ಬಹಳ ತುಂಬ ಪರಿಣಾಮ ಆಗ್ತಾ ಇತ್ತು. ಎರಡನೇದವರು ಕೌಟಿಗೆ ಮಾಡಿ 1989 ಇಲ್ಲೊಂದು ಹೋರಾಟ ನಡೆದಿತ್ತು ಕನ್ನಡ ಬಳಗದಿಂದ. ಎಕ್ಸಂಪದಲ್ಲಿ ಅನಿಲ್ ಕಂತೆ ಆ ಗೆಳೆಯರ ಬಳಗದ ಕನ್ನಡ ಬಳಗದ ಅಧ್ಯಕ್ಷರಾಗಿದ್ದರು. ಇವತ್ತು ಅದು ಪ್ರಸ್ತಾಪ ಮಾಡಿದ್ರು ವರದಿಯಲ್ಲಿ. ಮಾತು ನೆನಪಿಟ್ಕೊಳ್ಳಿ, ನೆನಪುಗಳು ಸಾಯೋದಿಲ್ಲ, ನೆನಪುಗಳು ಸಾಯೋದಿಲ್ಲ, ಹಾರೋ ಹಕ್ಕಿಗೆ ವೀಸಾ ಬೇಕಾಗಿಲ್ಲ. ಬಿಸಿ ಗಂಗಾಲ ಶಿಕ್ಷಕ ಪ್ರಶಸ್ತಿ ವಿಜೇತ, ಹುಕ್ಕೇರಿ ಸಮೂಹ ಸಂಪನ್ಮೂಲ ಕೇಂದ್ರ ಸಮನ್ವಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯಾಧ್ಯಾಪಕ ಅಕ್ಕಪ್ಪ ಶಿವಶಂಕರ್ ಪದ್ಮನ್ನವರ್ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿ, ಸಿಎಲ್ಇ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಬಳಗ ನೀಡುವ ಬಿಸಿ ಗಂಗಾಲ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿ ಪ್ರಶಸ್ತಿ ನೀಡಿರುವುದು ನನಗೆ ಖುಷಿ ತಂದಿದೆ ಎಂದರು. ಬಹಳ ಒಂದು ವಿಶೇಷವಾಗಿ ಆಯ್ಕೆ ಮಾಡಿರ್ತಾವೆಲ್ಲ. ನನಗೆ ಬಂದದ್ದು ಯಾವಾಗಂದ್ರೆ ಆಮಂತ್ರಣ ಪತ್ರಿಕೆಯನ್ನು ಮುಂಜಾನೆ ಸರ್ ಫೋನ್ ಹಚ್ಚಿದ್ರು, ಸರ್ ನಿಮ್ಮೊಂದು ಹಿಂಗೆ ಪ್ರಶಸ್ತಿಗೆ ಆಯ್ಕೆ ಮಾಡಿವಿ ಅಂತ ಹೇಳಿದ್ರೆ ಫೋನ್ ಮೂಲಕ ತಂದಿರ್ತೇನೆ ಅಂತ ಕೇಳಿದಾಗ ಅವರನ್ನು ಸರ್ ಅವರನ್ನು ಪರಿಚಯ ಇಲ್ಲ, ಅವ್ರನ್ನು ನೇರವಾಗಿ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿಗೆಯನ್ನು ಫೋನ್ ಮಾಡಿದ್ರು. ಆವಾಗ ವಿಶೇಷ ಅನಿಸ್ತಾನೆ, ಸಂತೋಷನೂ ಆಯಿತು. ಆದರೆ ನಾವೊಂದು ಮೊನ್ನೆ ಹೇಳ್ತಾ ಇದ್ದೀನಿ, ಮೊದಲನೇ ಮಾತು
ನಾವೊಂದು ಬಡ ಕುಟುಂಬದಿಂದ ಬಂದಿರತಕ್ಕವ ಶಿಕ್ಷಕ ಹುದ್ದೆಗೆ ಏರಿದ ತಕ್ಷಣ ಅದನ್ನ ಅತ್ಯಂತ ಒಂದು ಅವಕಾಶದ ಸ್ವೀಕಾರ ಮಾಡಿದಂತ ವ್ಯಕ್ತಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಗುರುಗಳದಲ್ಲಿ ಶಿಕ್ಷಕರದಲ್ಲಿ ಗುರುಮಾತಿಯರದಲ್ಲಿ ಎರಡು ಮಾತುಗಳಲ್ಲಿ ಅವಧಿ ಕೊಟ್ಟದೊಳಗೆ ಮಾತಾಡ್ತಕ್ಕಂಥ ವಿಷಯದೊಳಗೆ ಇಲಾಖೆಯೊಳಗೆ 1994 ಸೇವೆ ಪ್ರಾರಂಭ ಮಾಡಿದ್ರಿಂದ ಇಲ್ಲಿವರೆಗೆ ಒಂದನ್ನು ಪಾಲನೆ ಮಾಡ್ಕೊತ ಬಂದಿದ್ದೀನಿ 94 ಸೇವೆ ಪ್ರಾರಂಭ ಮಾಡಿ ನನಗೊಬ್ಬರು ಚಾಲೆಂಜ್ ಆಗಿ ಮಾಡಿದ್ರು ಏನಂದ್ರೆ ನೀನು ಸರ್ಕಾರಿ ಶಾಲೆಯಲ್ಲಿ ಹೊಂಟಿದ್ದೀನಿ ನಿನಗೆ ಯಾರ ಹೇಳೋರು ಕೇಳೋರು ಇಲ್ಲ ಅಂತ ಆವತ್ತೊಂದು ಪ್ರತಿಜ್ಞೆ ಮಾಡಿದ್ದೆ ನಾನು ಆ ಶಾಲೆಯನ್ನು ಗುರುತಿಸಬೇಕು ಅಂತ ಗುರುತಿಸಬೇಕಂತ ಶಾಲೆಯನ್ನು ಮಾಡಿದಾಗ ಅವತ್ತು ಏನು ಸೇವೆ ಪ್ರಾರಂಭ ಮಾಡಿದ್ನಿ ಅವತ್ತೊಂದು ಪ್ರತಿಜ್ಞೆ ನಾನು ಏನಂದ್ರೆ ತಾವು ಕೂಡ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ಏನಂದ್ರೆ ಇಲಾಖೆ ಯಾವ ಅಧಿಕಾರಿ ಬಂದು ನಾ ಯಾವ ಕೆಲಸ ಬೇಡ ಅಂತ ಇಲ್ಲಿವರೆಗೆ ಹೇಳಿಲ್ಲ ಸರ್ ನನಗೆ ಇದು ಕೊಡ್ರಿ ಅಂತಲೂ ಹೋಗಿ ಕೈ ಚಾಚಿ ನನಗೆ ಯಾವುದೂ ಕೇಳಿಲ್ಲ ನಾನು ನನಗೆ ಕೊಟ್ಟಂತ ಕೆಲಸ ಯಾವುದು ಇಲ್ಲಿವರೆಗೆ ಬಿಟ್ಟಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಯಾವುದೋ ಒಂದು ಕಾರ್ಯ ಮಾಡಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಕೊಟ್ಟಂತ ಸಿಕ್ಕಂತ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳತಕ್ಕಂಥವರಾಗಬೇಕು ಆ ಶಾಲೆಗಳಲ್ಲಿ ನಮ್ಮೊಂದು ಅವಕಾಶ ಸಿಕ್ಕಂತ ತಿಳ್ಕೊಂಡ ಒಂದು ಹಳ್ಳಿಯ ಶಾಲೆಯನ್ನ ಚೆನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡ ನಾನು ಒಂದು ಗಣಿತ ಶಿಕ್ಷಕನಾಗಿ ನಾನು ಕಾರ್ಯನಿರ್ವಹಿಸತಕ್ಕಂಥ ಕಾರ್ಯವನ್ನು ಮಾಡೀನಿ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ಬಹಳ ಹೇಳ್ತಾ ಇದ್ರು ಅದ್ರೊಳಗೆ ತಮ್ಮ ನಮ್ಮ ಪರಿಚಯದೊಳಗೆ ಇವ್ರು ನೀವು ಅನುಭವತ್ತವಲ್ಲ ತಮ್ಮದೇ ಹೇಳಕತ್ತಾರೋ ಅಂತ ಮಾತಿಲ್ಲ ನಾ ಯಾಕೆ ಈ ಮಾತು ಹೇಳ್ತಾ ಇದ್ರೆ ಇವತ್ತು ಶಿಕ್ಷಕ ವೃತ್ತಿ ಬಂದಿರತಕ್ಕಂಥವ್ರು ನಮ್ಮ ಮುಂದಿರ್ತಕ್ಕಂಥ ಮಕ್ಕಳು ಅವ್ರನ್ನ ಒಂದು ರಾಷ್ಟ್ರದ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಬೇಕಾಗಿತ್ತು ಶಿಕ್ಷಕರಾಗಿರ್ತಕ್ಕಂಥವ್ರು ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೋತಕ್ಕಂಥ ಯಾರಿಗೆ ಸಮಯ ಪ್ರಜ್ಞೆ ಚೆನ್ನಾಗಿರ್ತದ ಅವರು ಆ ನಮ್ಮ ಮುಂದಿರ್ತಕ್ಕಂಥ ಮಕ್ಕಳ ಬಗ್ಗೆ ಒಂದು ಕಡೆ ಹೇಳ್ತಾರೆ ನೋಡ್ರಿ 5 ನಿಮಿಷ ಲೇಟ್ ಆಗಿ ಬಂದಾಗ ಯಾರೋ ಮುಖ್ಯಸ್ಥರು ಕೇಳಿದ್ರು ಸರ್ ಏನು 5 ನಿಮಿಷ ಲೇಟ್ ಆಗಿ ಬಂದ್ರೆ ಅಂತೇಳಿ ಅವಾಗ ಅವ್ರಿಗೆ ಸರ್ ಅಂದ್ರಿರ್ತಾರೆ ಇಲ್ಲ ಕೇಳಿದ್ರು ಸರ್ ಯಾಕೆ ಲೇಟ್ ಅಂತ ಅವಾಗ ಹೇಳಿದ್ರು ಸರ್ ಸರ್ 5 ನಿಮಿಷ ಲೇಟ್ ಆಗಿತ್ತು 5 ನಿಮಿಷ ಲೇಟ್ ಆಗಿತ್ತಂದ್ರೆ ಸರ್ ಹೇಳಿದ್ರು ಅವ್ರು ಮುಖ್ಯಸ್ಥರು ಇಲ್ಲ ಅಂತ ಹೇಳಿದ್ರು ನಿಮ್ಮ ಕ್ಲಾಸ್ನಾಗ ಎಷ್ಟು ಮಕ್ಕಳು ಅದಾರು 50 ಮಕ್ಕಳು ಅದಾರು ನೀ 250 ನಿಮಿಷ ಲೇಟ್ ಆಗಿ ಬಂದ ಅಂತ ಒಂದು ವಿಚಾರವಾಗಿ ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಶಿಕ್ಷಕರಾಗಿರ್ತಕ್ಕಂಥ ಮಾಡಬೇಕಾಗ್ತದೆ ಆ ವಿಚಾರದೊಳಗೆ ನಾನು ಒಂದನ್ನು ಮಾತನ್ನು ಮಾತ್ರ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಈ ಸಮಾಜದೊಳಗೆ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳನ್ನು ಎತ್ತರಕ್ಕೆ ಹೋಗಬೇಕಾಗಿತ್ತಂದ್ರೆ ಶಿಕ್ಷಕನ ಪಾತ್ರ ಬಹಳ ಮುಖ್ಯದ ಸಿಎಲ್ಇ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಎನ್ಎಸ್ ವಂಟಮುತ್ತೆ ಶಿವಾನಂದ್ ಚೊನ್ನದ್ ಸಾಗರ್ ಬಿಸ್ಕೋಪ್ ಪಿಸಿ ಪಾಯನವರ್ ಶ್ರೀಪಾದ್ ಕುಂಬಾರ್ ದೀಪಕ್ ಪಾಟೀಲ್ ಸೇರಿದಂತೆ ಮುಂತಾದವರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ಪ್ರಾಚಾರ್ಯ ಎಸ್ಎಸ್ ಮೆಟಗುಡ್ಡ ಸ್ವಾಗತಿಸಿದರು ಡಾಕ್ಟರ್ ಸುರೇಶ್ ಉಕ್ಕಲಿ ನಿರೂಪಿಸಿದರು ಹಳೆಯ ವಿದ್ಯಾರ್ಥಿ ಬಳಗದ ಅಧ್ಯಕ್ಷ ವಿರೂಪಾಕ್ಷಿ ಕವಟಗಿ ವರದಿ ಮಂಡಿಸಿದರು ಎಸ್ಕೆ ಕೊಟ್ರೆ ವಂದಿಸಿದರು